ಮಹಾತ್ಮ ಕುನ್ಮುಲ್ ರಂಗರಾವ್ ಅವರ 160ನೆಯ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ದೀನ ದುರ್ಬಲರನ್ನು ಮೇಲೆತ್ತುವ ನಿಟ್ಟಿನಲ್ಲಿ ಅವರು ತಮಗೆ ಗುರು. ಇದು ಮಹಾತ್ಮ ಗಾಂಧಿಯವರು ಕುನ್ಮುಲ್ ರಂಗರಾವ್ ಅವರ ಬಗ್ಗೆ ಆಡಿರುವ ಮಾತುಗಳು. ಈ ಮಾತೇ ತಿಳಿಸುತ್ತೆ ಕುನ್ಮುಲ್ ರಂಗರಾವ್ ಅವರ ವ್ಯಕ್ತಿತ್ವ ಎಂಥದ್ದು ಎಂಬುದನ್ನು. ಭಾರತ ಖಂಡ ಮಹಾನ್ ಮಾನವತಾವಾದಿ, ಶೈಕ್ಷಣಿಕ ಪ್ರೇಮಿ, ಸಮಾಜ ಸುಧಾರಕ, ಮಹಿಳಾ ಸಬಲೀಕರಣ ರುವಾರಿ, ದಲಿತೋದ್ಧಾರಕ, ಸ್ವಾತಂತ್ರ್ಯ ಹೋರಾಟಗಾರ ಮೊದಲಾದ ಬಹುಮುಖ ವ್ಯಕ್ತಿತ್ವ ಉಳ್ಳವರೇ ಕುನ್ಮುಲ್ ರಂಗರಾವ್. ದಲಿತೋದ್ಧಾರವನ್ನೇ ಜೀವನದ ಧ್ಯೇಯ ಉದ್ದೇಶವನ್ನಾಗಿಸಿಕೊಂಡ ರಂಗರಾವ್ ಅವರು, ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು, ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು, ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂಬ ಮಹಾನ್ ಕನಸಿನ ರುವಾರಿಯಾಗಿದ್ದವರು. ಇಂಥ ಮಹಾತ್ಮರ ಜನ್ಮ ಜಯಂತಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ರಾಜು ಮೊಗವೀರ್, KAS ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾನಿಲಯ. ನಮ್ಮೊಂದಿಗೆ ಇದ್ದಾರೆ ಇಂದಿನ ಮುಖ್ಯ ಅತಿಥಿ ಶ್ರೀ ಅನುನಾಯ್, ಲೇಖಕರು ಮಂಗಳೂರು, ಹಾಗೂ ಪ್ರೊಫೆಸರ್ ದೇವೇಂದ್ರಪ್ಪ ಎಚ್, ಕುಲಸಚಿವರು ಪರೀಕ್ಷಾಂಗ ಮಂಗಳೂರು ವಿಶ್ವವಿದ್ಯಾನಿಲಯ. ಇವರೆಲ್ಲರನ್ನು ನಮ್ಮ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ನರಸಿಂಹಯ್ಯ ಎನ್, ಪರಿಶಿಷ್ಟ ಜಾತಿ ಮತ್ತು ಪಂಗಡ ಘಟಕ ಕುಲಸಚಿವರು, ಕುಲಸಚಿವರ ಕಚೇರಿ ಮಂಗಳೂರು ವಿಶ್ವವಿದ್ಯಾನಿಲಯ, ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಜಯ ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡು, ಜಯ ಹೇ ರಸ ಋಷಿಗಳ ಬೀದಿ. ಭೂದೇವಿಯ ಮಕುಟ ಜನವ ಮಣಿಯೇ, ಗಂಧದ ಚಂದ್ರದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವ ಧರಿಸಿದ ಭಾರತ ಜನನಿಯ ತನು ಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ವಿದ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ. ತೈಲ ಪಹೈಸಳರಾಳಿದ ನಾಡೆ, ಟಂಕಣ ಜತಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ, ಜನಧನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಗ್ರೀಷ್ಮ ಮತ್ತು ಬಳಗದವರಿಗೆ. ಇದೀಗ ಸ್ವಾಗತವನ್ನು ಮಾಡಲಿದ್ದಾರೆ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ನರಸಿಂಹಯ್ಯ ಎಚ್. ಮಹಾತ್ಮ ಕುದುಮಲ್ ರಂಗರಾವ್ ಅವರ 165ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿರುವ ಎಲ್ಲ ಸಭಿಕರಿಗೆ
ನನ್ನ ಪ್ರತಃಕಾಲದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮಾನ್ಯ ಕುಲಸಚಿವರಾದ ಕೆ ರಾಜು ಮಗುವೀರ ಸರ್ ಅವರೇ, ಈ ದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಡಿ ಅಣ್ಣೂರವರೇ, ಪ್ರೊಫೆಸರ್ ದೇವೇಂದ್ರಪ್ಪ ಎಚ್ ಕುಲಸಚಿವರು ಪರೀಕ್ಷಾಂಗರವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಪ್ರಾಧ್ಯಾಪಕ ಮಿತ್ರರೇ, ಬೋಧಕೇತರ ಸಿಬ್ಬಂದಿಯವರೇ, ಮಾಧ್ಯಮ ಮಿತ್ರರೇ, ವಿದ್ಯಾರ್ಥಿಗಳೇ, ಹಾಗೂ ಇಲ್ಲಿ ಭಾಗವಹಿಸುವ ಎಲ್ಲ ನನ್ನ ಆತ್ಮೀಯ ಸಹೃದಯ ಬಂಧುಗಳೇ, ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕಥೆ ಇರುತ್ತದೆ ಎಂಬ ಒಂದು ನಾಣ್ಣುಡಿ ಇದೆ. ಇಂತಹ ನೋವನ್ನು ಕೂಡ ಸವಾಲಾಗಿ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಟ್ಟವರು ಮಹಾತ್ಮ ಕುದಮಲ್ ರಂಗರಾವರವರು. ಇಂತಹ ಧೀಮಂತ ವ್ಯಕ್ತಿತ್ವವುಳ್ಳ ಸಮಾಜ ಸುಧಾರಕ, ದೀನ ದಲಿತರ, ಮಹಿಳೆಯರ, ಹಿಂದುಳಿದ ವರ್ಗದವರ ಉದ್ಧಾರಕ್ಕಾಗಿ ಶ್ರಮಿಸಿದ ಮಹನೀಯರು ಮಹಾತ್ಮ ಕುದಮಲ್ ರಂಗರಾವರವರು. ಅಲ್ಲದೆ ಭಾರತೀಯ ಸಮಾಜದಲ್ಲಿ ಜಡ್ಡುಗಟ್ಟಿದ ಅಸಮಾನತೆ, ಮಹಿಳೆಯರ ಬಗ್ಗೆ ಇದ್ದಂಥ ತಾರತಮ್ಯತೆಯನ್ನು ಹೋಗಲಾಡಿಸಲು ಶ್ರಮಿಸಿದ ಮಹಾನ್ ಮಾನವತಾವಾದಿಯಾಗಿದ್ದವರು ಮಹಾತ್ಮ ಕುದಮಲ್ ರಂಗರಾವರವರು. ಇವರ 165ನೇ ಜನ್ಮ ಜಯಂತಿಯನ್ನು ಇಂದು ಮಂಗಳೂರು ವಿಶ್ವವಿದ್ಯಾಲಯ ಮಾನ್ಯ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಲ್ ಧರ್ಮರವರ ಸಮರ್ಥ ನಾಯಕತ್ವದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಪ್ರಥಮವಾಗಿ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ ಎಂದು ತಮ್ಮ ಮುಂದೆ ಹೇಳಲು ಬಹಳ ಹರ್ಷದಾಯಕ ಎಂದು ನಾನು ಪರಿಭಾವಿಸಿಕೊಂಡಿದ್ದೇನೆ. ಈ ದಿನ ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಿ ಅಣ್ಣೂರವರು, ಲೇಖಕರು ಮಂಗಳೂರು, ಇವರನ್ನು ಸಭೆಗೆ ಪರಿಚಯಿಸಿ ನಂತರ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಡಿ ಅಣ್ಣೂರವರು ಕಿರಿಯ ಅಭಿಯಂತರರಾಗಿ NMPT ಮಂಗಳೂರು ಇಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಅಲ್ಲದೆ ಶ್ರೀಯುತರು ಅಖಿಲ ಭಾರತದ ಮುಖ್ಯ ಬಂದರುಗಳ ಪರಿಶಿಷ್ಟ ಜಾತಿ ಪಂಗಡ ನೌಕರರ ಸಂಘದ ಮಾಜಿ ಕಾರ್ಯದರ್ಶಿಗಳಾಗಿ, NMPT ಮಂಗಳೂರು SC/ST ನೌಕರರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಅಲ್ಲದೆ ಸಾಮಾಜಿಕ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಮಹಾತ್ಮ ಕುದಮಲ್ ರಂಗರಾವರ ಜೀವನ ಚರಿತ್ರೆಯ ಪುಸ್ತಕವನ್ನು ಬರೆದು ಪ್ರಕಟಿಸಿರುತ್ತಾರೆ. ಅಲ್ಲದೆ ಕುದಮಲ್ ರಂಗರಾವರವರ ಶೈಕ್ಷಣಿಕ ಸಂಸ್ಥೆ, ಅವರ ಹೆಸರಿನಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇಂತಹ ಮಹನೀಯರು ನಮ್ಮ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವುದು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಅರ್ಥಪೂರ್ಣವಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಸರ್, ತಮ್ಮನ್ನು ಮಂಗಳೂರು ವಿಶ್ವವಿದ್ಯಾಲಯವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮಾನ್ಯ ಕುಲಸಚಿವರು ಹೂಗುಚ್ಛವನ್ನು ನೀಡಿ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ವೆಲ್ಕಮ್ ಯು ಸರ್. ಅದೇ ರೀತಿ ಮಾನ್ಯ ಕುಲಪತಿಗಳಾದ ಪಿ ಎಲ್ ಧರ್ಮರವರು ತುರ್ತು ನಿಮಿತ್ತ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಿರುವುದಿಲ್ಲ. ಆದರೆ ಈ ಕಾರ್ಯಕ್ರಮಕ್ಕೆ ಅವರು ಶುಭ ಹಾರಿಕೆಯ ಸಂದೇಶವನ್ನು ನೀಡಿದ್ದಾರೆ. ಅವರ ಸಂದೇಶವನ್ನು ನಂತರ ನಾವು ಓದಲಿಕ್ಕಿದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಕುಲಪತಿಗಳಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕುಲಸಚಿವರಾದ ಶ್ರೀ ಕೆ ರಾಜು ಮಗುವೀರರವರು ಈ ಕಾರ್ಯಕ್ರಮದ ಪರವಾಗಿ, ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸರ್, ಪ್ರೊಫೆಸರ್ ದೇವೇಂದ್ರಪ್ಪ ಎಚ್ ರವ ಪರೀಕ್ಷಾಂಗ ಕುಲಸಚಿವರು, ಇವರು ಕುಲಸಚಿವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಬಯಸಬೇಕಂತ ಮನವಿ ಮಾಡಿಕೊಳ್ತಾ ಇದ್ದೇನೆ. ವೆಲ್ಕಮ್ ಯು ಸರ್. ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಪ್ರೊಫೆಸರ್ ದೇವೇಂದ್ರಪ್ಪ ಎಚ್ ಕುಲಸಚಿವರು ಪರೀಕ್ಷಾಂಗ, ಇವರಿಗೆ ಸಹ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹೇಮಾ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತ ಕೋರಬೇಕಾಗಿ ಮನವಿ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಭಾಗವಹಿಸಿರುವ ಸೌಹೃದಯ ಪ್ರಾಧ್ಯಾಪಕ ಮಿತ್ರರಿಗೆ ವಿಶ್ವವಿದ್ಯಾಲಯದ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಬೋಧಕೇತರ ಸಿಬ್ಬಂದಿಗಳಿಗೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಅಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಪ್ರೀತಿಪೂರ್ವಕವಾಗಿ
ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ನಮಸ್ಕಾರ ಎಲ್ಲರಿಗೂ. ನೀನೊಂದು ಎಣ್ಣೆಯಂತೆ, ಕಷ್ಟದ ಬತ್ತಿ ಉರಿದಾಗಲೇ ಸಂಭ್ರಮದ ದೀಪ ಉರಿಯುವುದು ಎಂಬ ನಾಣ್ಣುಡಿಯಂತೆ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರು ದೀಪ ಬೆಳಗಿಸಿ ಹುತಾತ್ಮ ಕುನ್ಮುಲ್ ರಂಗರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಧನ್ಯವಾದಗಳು ಸರ್. ನಮ್ಮ ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಸಂದೇಶವನ್ನು ಕಳಿಸಿರುತ್ತಾರೆ. ಡಿಯರ್ ಫ್ರೆಂಡ್ಸ್, ಐ ವಿಶ್ ಯು ಆಲ್ ಹ್ಯಾಪಿ ಟೈಮ್. ಯು ಆಲ್ ಆರ್ ವಿಟ್ನೆಸಿಂಗ್ ದ ಬರ್ಡೇ ಸೆಲೆಬ್ರೇಷನ್ ಆಫ್ ಅ ಗ್ರೇಟ್ ಸೋಷಿಯಲ್ ರಿಫಾರ್ಮರ್ ಹ್ಯಾಸ್ ಅ ವೆಲ್ ಹ್ಯಾಸ್ ಅನ್ ಎಕ್ಸಾಂಪ್ಲರ್ ಹ್ಯೂಮನ್ ಬೀಯಿಂಗ್ ಹೂ ಫೋಟ್ ಅಗೇನ್ಸ್ಟ್ ದ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಟು ದ ಕೋರ್. ಹ್ಯಾವ್ ಅ ಗುಡ್ ಡೇ. ಅದೇ ರೀತಿ ಸಿಂಡಿಕೇಟ್ ಸದಸ್ಯರಾದ ಶ್ರೀ ರಘುರಾಜ್ ಕದ್ರಿ ಅವರ ಸಂದೇಶ. ಎಲ್ಲರಿಗೂ ನಮಸ್ಕಾರಗಳು. ಸ್ವತಂತ್ರ ಪೂರ್ವದಲ್ಲಿ ಭಾರತೀಯ ಸಮಾಜದ ದೋಷಪೂರಿತ ವ್ಯವಸ್ಥೆಯ ವಿರೋಧ ಹೋರಾಡಿ ಗೆದ್ದ ಮಹಾನ್ ಮಾನವತಾವಾದಿ ಹುತಾತ್ಮ ಶ್ರೀ ಕುನ್ಮುಲ್ ರಂಗರಾವ್ 165ನೇ ಜನ್ಮದಿನದ ಆಚರಣೆಯ ಶುಭಾಶಯಗಳು. ಹಾಗೂ ಇಂಥ ಮಹನೀಯರ ಜನ್ಮ ದಿನಾಚರಣೆಯನ್ನು ಮಾಡಲು ಅನುವು ಮಾಡಿಕೊಟ್ಟಂಥ ಮಾನ್ಯ ಕುಲಪತಿಗಳಿಗೆ, ಸಿಂಡಿಕೇಟ್ನ ಸದಸ್ಯರಿಗೆ ಮತ್ತು ಕುಲಸಚಿವರಿಗೆ, ಕಾರ್ಯಕ್ರಮವನ್ನು ಆಯೋಜಿಸಿದ ವಿಶೇಷ ಅಧಿಕಾರಿಯವರಿಗೂ ನನ್ನ ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ನಮ್ಮ ಆಂತರಿಕ ಶಕ್ತಿಯನ್ನು ನಾವು ನಂಬಿದರೆ ಎಲ್ಲವೂ ಸಾಧ್ಯ ಎಂದು ಹೇಳಿದವರು ಶ್ರೀ ಅನ್ನು, ಲೇಖಕರು ಮಂಗಳೂರು. ಈಗ ಶ್ರೀಯುತರಿಂದ ಮುಖ್ಯ ಅತಿಥಿಯ ಭಾಷಣ. ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾದ ರಾಜ್ ಮೊಗವೀರರವರೇ ಹಾಗೂ ವಿಶ್ವವಿದ್ಯಾನಿಲಯದ ವಿಶೇಷಾಧಿಕಾರಿಯವರಾದ ಡಾಕ್ಟರ್ ನರಸಿಂಹಯ್ಯನವರೇ ಮತ್ತು ಪರೀಕ್ಷಾಂಗ ಕುಲಸಚಿವರಾದ ದೇವೇಂದ್ರಪ್ಪನವರೇ ಹಾಗೂ ಇಲ್ಲಿ ನೆರೆದಿರುವ ರಂಗರಾಯರ ಅಭಿಮಾನಿ ಬಂಧು ಬಾಂಧವರೇ, ಮಂಗಳೂರು ವಿಶ್ವವಿದ್ಯಾಲಯದ ಆಡಳಿತವು ರಾವ್ ಬಹದ್ದೂರ್ ಕುದ್ಮುಲ್ ರಂಗರಾವ್ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹೇಳುವರೆ ಅವಕಾಶ ಮಾಡಿಕೊಟ್ಟಿರುವುದಕ್ಕಾಗಿ ಪ್ರಥಮವಾಗಿ ನಾನು ಆಡಳಿತ ಮಂಡಳಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅಸ್ಪೃಶ್ಯರ ಆಶಾಕಿರಣ, ದೀನ ದಲಿತರ ದಲಿತೋದ್ಧಾರಕ ರಾವ್ ಬಹದ್ದೂರ್ ಕುದ್ಮುಲ್ ರಂಗರಾವ್ ಜನ್ಮದಿನದ ಶುಭಾಶಯಗಳು ತಮ್ಮೆಲ್ಲರಿಗೂ. ಕುದ್ಮುಲ್ ರಂಗರಾಯರ ಬಗ್ಗೆ ಮಾತಾಡುವ ಮೊದಲು
ನಾನೊಂದು ಸಣ್ಣ ಘಟನೆಯನ್ನು ವಿವರಿಸಲು ಇಚ್ಛಿಸುತ್ತೇನೆ. ಅದು ಆಗ ಮಂಗಳೂರು ಸಾಧಾರಣ 1865 ಆಸುಪಾಸಿನಲ್ಲಿರಬಹುದು. ಆ ಸಮಯದಲ್ಲಿ ಮಂಗಳೂರು ಎಲ್ಲಿ ರಸ್ತೆಗಳು ಕಡಿಮೆ ಇದ್ದವು ಹಾಗೂ ಹಚ್ಚ ಹಸಿರಾದ ಪರಿಸರದಲ್ಲಿ ಒಬ್ಬ ಸ್ವಾಮೀಜಿ ಹಾಗೂ ಒಬ್ಬ ಮಾಸ್ತರರು ಗದ್ದೆಯ ಬದುವಿನಲ್ಲಿ ನಡೀತಾ ಹೋಗ್ತಿದ್ದರು. ಅವರು ಆರಾಮವಾಗಿ ಹೋಗುವಾಗ ಅವರಿಗೆ ಒಂದು ಬಾರುಕೋಲಿನಿಂದ ಹೊಡೆಯುವ ಶಬ್ದ ಕೇಳುತ್ತದೆ. ಅದು ಅಂದರೆ ಈ ರೈತರ ಮನೆಗಳಲ್ಲಿ ಆ ಶಬ್ದಗಳು ಸಾಮಾನ್ಯ, ಹಾಗಾಗಿ ಅವರಷ್ಟು ಗಮನಿಸಲಿಲ್ಲ. ಹತ್ತಿರ ಹೋಗುವಾಗ ಒಬ್ಬ ವ್ಯಕ್ತಿಗೆ ಬಾರುಕೋಲಿನಿಂದ ಹೊಡೆಯುವುದು ಕಾಣಿಸ್ತದೆ. ಅವ ಖಾಲಿ ಕೇವಲ ಲಂಗೋಟಿಯನ್ನು ಧರಿಸಿದ್ದರು, ಬೇರೆ ಯಾವ ಬಟ್ಟೆ ಅವನಿಗೆ ಇರಲಿಲ್ಲ. ಹೊಡೆಯುವುದನ್ನು ನೋಡಿ ಇವರಿಗೆ, ಇವರು ಇಬ್ಬರು ಒಳ್ಳೆಯ ಹೃದಯವಂತರು, ಅವ ಇವರಿಗೆ ತುಂಬ ಕರುಣೆ ಉಂಟಾಯಿತು. ಹಾಗಾಗಿ ಹತ್ತಿರ ಹೋದರು. ಹೋಗಿ ವಿಚಾರಿಸಿದಾಗ ಮತ್ತು ಆ ವ್ಯಕ್ತಿಯು ಮತ್ತು ಹೊಡೆಯುತ್ತಿದ್ದ. ಇವರು ಅವನನ್ನು ಹೊಡೆಯುವುದನ್ನು ನಿಲ್ಲಿಸುವರೆ ವಿನಂತಿಸಿದರು. ಆಗ ಅವನು ನಿಲ್ಲಿಸಿದ ಹಾಗೂ ಹೇಳಿದ, ಈ ವ್ಯಕ್ತಿಯು ಕಳೆದ 3 ದಿನದಿಂದ ನನ್ನ ಮನೆಯ ಕೆಲಸಕ್ಕೆ ಬರಲಿಲ್ಲ. ನಾನು ಬೇಸಾಯಗಾರ, ಈ ಸುತ್ತಮುತ್ತ ಜಮೀನೆಲ್ಲ ನನ್ನದೇ. ಇವನು 3 ದಿವಸದ ಕೆಲಸಕ್ಕೆ ಬಾರದೆ ಮನೆಯಲ್ಲಿ ಮಲಗಿದ್ದಾನೆ. ಹೀಗಾದರೆ ನನ್ನ ಜಮೀನನ್ನು ಯಾರು ಸಾಗುವಲ್ಲಿ ಮಾಡೋದು ಅಂತ ಮತ್ತು ಸಿಟ್ಟಿನಿಂದಲೇ ಅಬ್ಬರಿಸುತ್ತಿದ್ದ. ಆಗ ಇವರು ಹೇಳಿದರು, ಅವನ ಕಟ್ಟು ಬಿಚ್ಚಬಹುದೇ ಎಂದು. ಆಗ ಜಮೀನ್ದಾರ ಹೇಳಿದ, ಕಟ್ಟು ಬಿಚ್ಚಿ ನೀವು ಕರ್ಕೊಂಡು ಹೋಗ್ಬೋದು, ಆದರೆ ನಾನು ಅವನ ಅಪ್ಪನಿಗೆ ಮುಂಗಡವಾಗಿ ಕೊಟ್ಟ ಹಣವನ್ನು ಕೊಟ್ಟು ಎಲ್ಲಿ ಬೇಕಾದರೂ ಕರ್ಕೊಂಡೋಗಿ ಅಂತ ಹೇಳಿದರು. ಇವರಿಗೆ ಇವರು ಎಲ್ಲಿಂದ ಹಣ, ಒಬ್ಬರು ಶಾಲಾ ಮಾಸ್ತರರು, ಇಬ್ಬರು ಸ್ವಾಮಿಗಳು, ಇವರಿಗೆ ಹಣ ಎಲ್ಲಿಂದ ಬರಬೇಕು? ಕೊನೆಗೆ ಅವನ ಕಟ್ಟನ್ನಾದರೂ ಬಿಚ್ಚಬಹುದೇ ಅಂತ ಕೇಳಿದರು. ಆ ಮಹಾನೀಯ ಒಪ್ಪಿಕೊಂಡ, ಕಟ್ಟನ್ನು ಬಿಚ್ಚಬಹುದೇ ಎಂದು. ಕಟ್ಟನ್ನು ಬಿಚ್ಚಲಿಕ್ಕೆ ನೀವು ಮಡಿವಂತರಲ್ಲವೇ, ನೀವು ಹೇಗೆ ಕಟ್ಟನ್ನು ಬಿಚ್ಚುತ್ತೀರಿ ಎಂದು ಕೇಳಿದರು. ನಾನು ಅವನನ್ನು ಮುಟ್ಟೋದಿಲ್ಲ, ನೀವು ಹೇಗೆ ಮುಟ್ಟುತ್ತೀರಿ? ಆಗ ಮಾಸ್ಟರ್ ಹೇಳಿದರು, ನಾನು ಕಟ್ಟನ್ನು ಬಿಚ್ಚುತ್ತೇನೆ ಅಂತ. ಆಯಿತು ಬಿಚ್ಚಿ ಅಂತ. ಇವರು ಬಿಚ್ಚುವಾಗ ಅವನಿಗೆ ವಿಪರೀತ ಜ್ವರ ಬರುತ್ತಿತ್ತು, ಜ್ವರದಿಂದ ನರಳುತ್ತಿದ್ದ. ಅದನ್ನು ಅವನ ದನಿಗೆ ಹೇಳಿದರು, ಆದರೂ ಅವನಿಗೆ ಇವನ ಮೇಲೆ ಕಣಿಕರ ಬರುವ ಥರ ಕಾಣುವುದಿಲ್ಲ. ಇವರಿಗೆ ಅವನ ಜೀತಕ್ಕಾಗಿ ಕೊಟ್ಟ ಹಣವನ್ನು ತೀರಿಸುವಷ್ಟು ಇವರ ಹತ್ರ ಹಣ ಇಲ್ಲ. ಹಾಗಾಗಿ ಅವನು ಹೇಳಿದರು, ನಿಮ್ಮ ಬೇಸಾಯಕ್ಕೆ ಉಪದ್ರ ಕೊಡುವ ಉದ್ದೇಶದಿಂದ ನಾವು ಬಂದಿಲ್ಲ, ಅವನಿಗೆ ಜ್ವರ ಬರ್ತದೆ, ಆದ್ದರಿಂದ ನಾವು ನಮ್ಮಷ್ಟಕ್ಕೆ ಹೋಗುತ್ತೇವೆ ಎಂದು ತಿಳಿಸಿ ಮುಂದೆ ಹೋಗುತ್ತಾರೆ. ಪೆಟ್ಟದಿಂದ ವ್ಯಕ್ತಿಯು ನಿಸ್ತೇಜನಾಗಿದ್ದ. ಈ ನಂತರ ಈ ಮಾಸ್ಟರು ಹಾಗೂ ಸ್ವಾಮೀಜಿಯವರು ಅಲ್ಲಿಂದ ಮುಂದುವರಿದರು. ನಿಮ್ಮ ಬೇಸಾಯಕ್ಕೆ ನಾವು ಅಡ್ಡಿಪಡಿಸುವವರಲ್ಲ ಎನ್ನುತ್ತ ಅವರು ಹೋದರು. ಅದರ ನಂತರ ಮುಂದೆ ಹೋಗುವಾಗ ಇವರ ಇಬ್ಬರ ಮನಸ್ಸಿನಲ್ಲಿ ಅಪಾರವಾದ ದುಃಖವಾಯಿತು. ಇಂಥ ಸ್ಥಿತಿಯಲ್ಲಿರುವ ಮನುಷ್ಯರಿಗೆ ಏನಾದರೂ ನಾವು ಮಾಡಬೇಕೆಂಬುದು ಅವರ ಇಚ್ಛೆ ಆಗಿತ್ತು. ಆದರೆ ಈ ಇಬ್ಬರು ಅಸಹಾಯಕರು. ಸ್ವಾಮೀಜಿಯವರು ಹೇಳಿದರು, ನಾನು ನನ್ನ ಮಠ ಮತ್ತು ಮಠದ ಶಿಷ್ಯರ ಬಗ್ಗೆ ಮಾತ್ರ ಚಿಂತೆ ಮಾಡಬೇಕಾದ, ಬೇರೆ ಚಿಂತನೆಗೆ ನಾವು ಹೊರಟರೆ ನನ್ನನ್ನು ಮಠದಿಂದ ಹೊರಗೆ ಹಾಕ್ತಾರೆ, ಆದ್ದರಿಂದ ನನಗೆ ಅದು ಅಸಾಧ್ಯವಾದ ಕೆಲಸ. ನೀವು ಯಾವ ಚಿಂತನೆಯನ್ನು ಮಾಡಬಹುದು, ನೀವು ಸ್ವತಂತ್ರ ಇದ್ದೀರಿ, ನನ್ನಿಂದ ಆದಷ್ಟು ಸಹಾಯ ಮಾಡುತ್ತೇನೆ ಎಂದು ಹೇಳಿದರು. ಮಾಸ್ತರರು ಅಸಹಾಯಕರು, ಯಾಕೆಂದರೆ
ಅವರಿಗೆ ಆಗ ಬರುತ್ತಿದ್ದ ಸಂಬಳ ಕೇವಲ 8 ರೂಪಾಯಿ. 8 ರೂಪಾಯಿ ಅಂದರೆ ಆ ಕಾಲದಲ್ಲಿ ಒಂದೂವರೆ ಆಣೆಗೆ ಒಂದು ಮುಡಿ ಅಕ್ಕಿ ಆಗಿನ ಮುಡಿ ಅಕ್ಕಿ ಅಂದರೆ ಈಗಿನ ಸಾಧಾರಣ 42 ಕಿಲೋ 48 ಕಿಲೋ ಏನೋ ಅಷ್ಟು ಅಗ್ಗ ಆಗಿತ್ತು. ಅದರಿಂದ ಜೀವನ ಮಾಡಲಿಕ್ಕೆ ಇವರಿಗೆ ಮಂಗಳೂರಿನಲ್ಲಿ ಮಾಸ್ಟರ್ ಜೀವನ ಮಾಡಲಿಕ್ಕೂ ಹಾಗೆ ಊರಿನಲ್ಲಿರುವವರ ಕುಟುಂಬ ಸಲಹೆ ಸಾಕಾಗುತ್ತಿತ್ತು. ಅವರೇ ಶ್ರೀಮಾನ್ ಕುದ್ಮುಡ್ ರಂಗರಾಯ. ಮುಂದೆ ಅವರು ತನ್ನ ಕಾರ್ಯಚಟುವಟಿಕೆಗಳಿಂದ ಪ್ರಖ್ಯಾತ ಸರ್ಕಾರದಿಂದ ರಾವ್ ಬಹದ್ದೂರ್ ಎನ್ನುವ ಬಿರುದನ್ನು ಪಡೆದು ಈ ಪ್ರದೇಶದ ಅಸ್ಪೃಶ್ಯರಾಗಿದ್ದು ಗುಲಾಮರಾಗಿದ್ದ ಜನರ ಸಂಪೂರ್ಣ ಶ್ರೇಯೋದ್ಧಾರಕ್ಕಾಗಿ ಶ್ರಮಿಸಿದವರು. ಅವರು ಜನ್ಮ ತಾಳಿದ್ದು ದಿನಾಂಕ 29/6/1859. ಆಗಿನ ಕಾಸರಗೋಡು ಜಿಲ್ಲೆಯ ಕುದ್ಮು. ಆಗ ಕಾಸರಗೋಡು ಜಿಲ್ಲೆ ಕೂಡ ದಕ್ಷಿಣ ಕನ್ನಡದಲ್ಲಿ ಸೇರಿತ್ತು. ಕಾಸರಗೋಡಿನಿಂದ ಕುಂದಾಪುರದವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಾಗಿತ್ತು. ಅವರ ತಂದೆ ದೇವಪ್ಪಯ್ಯ ಹಾಗೂ ತಾಯಿ ಗೌರಿಯವರು. ಆ ತಂದೆ ದೇವಪ್ಪಯ್ಯನವರು ದಿನಕ್ಕೆ ತಿಂಗಳಿಗೆ ರೂಪಾಯಿಗೆ ದುಡಿಯುತ್ತಿದ್ದು ಆಗಿನ ಕಾಲದಲ್ಲಿ 15 ರೂಪಾಯಿಗೆ ಸಾಧಾರಣ ಮಧ್ಯಮ ವರ್ಗದ ಜೀವನ ಸರಾಗವಾಗಿ ಸಾಗುತ್ತಿತ್ತು. ಆ ದೇವಪ್ಪಯ್ಯನವನಿಗೆ 7 ಮಕ್ಕಳು, 3 ಗಂಡು ಹಾಗೂ 4 ಹೆಣ್ಣುಮಕ್ಕಳು. ರಂಗರಾಯರಿಗೆ 12ನೇ ವಯಸ್ಸಿಗೆ ಮದುವೆಯಾಗಿತ್ತು. ಆಗ ಅವರ ಹೆಂಡತಿ ರುಕ್ಮಿಣಿ ಅವರಿಗೆ 9 ವರ್ಷ. ಆ ಪರಿಸ್ಥಿತಿಯಲ್ಲಿ ಅವರು ಅಸ್ಪೃಶ್ಯರನ್ನು ಈ ದಾಸ್ಯದ ಹಾಗೂ ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸುವ ದೃಢ ನಿರ್ಧಾರ ಮಾಡಿಕೊಂಡಿದ್ದರು. ಅದಕ್ಕಾಗಿ ಈ ದೀನ ದಲಿತರ ಉದ್ಧಾರ ಮಾಡುವ ಉದ್ದೇಶದಿಂದಲೇ ಅವರು ಉದ್ದೇಶವನ್ನಿಟ್ಟುಕೊಂಡು ಅವರು ಅಧ್ಯಾಪಕ ವೃತ್ತಿಯನ್ನು ಮುಂದುವರಿಸಿದರು. ಈ ಮನುಷ್ಯರ ಉದ್ಧಾರ ಮಾಡಬೇಕೆಂದ ಉದ್ದೇಶದಿಂದಲೇ ಅವರು ತನ್ನ ವಿದ್ಯೆಯನ್ನು ಮುಂದುವರಿಸಿ SLC ಪರೀಕ್ಷೆಯನ್ನು ಖಾಸಗಿಯಾಗಿ ಮಾಡಿದರು. ನಂತರ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪದವಿಗೆ ಸೇರಿಕೊಂಡರು. ಈ ಮಧ್ಯೆ ವಕೀಲ ವೃತ್ತಿಯನ್ನು ಕಲಿತು ಮಂಗಳೂರಿನ ನ್ಯಾಯಾಲಯದಲ್ಲಿ ವಕೀಲರಾಗಿ ವಕಾಲತ್ತನ್ನು ಶುರು ಮಾಡಿದರು. ತನ್ನ ಸ್ವಂತ ಸಂಪಾದನೆಯಿಂದಲೇ ಈ ಮೊದಲಿಗೆ ಅಸ್ಪೃಶ್ಯರಿಗಾಗಿ ಮಂಗಳೂರಿನ ಉತ್ತರಕ್ಕೆ ಚಿಲುಮೆ ಎಂಬಲ್ಲಿ ಒಂದು ಶಾಲೆಯನ್ನು ಕ್ರೈಸ್ತ ಮತಾವಲಂಬಿಗಳಿಂದ ಒಂದು ಬಾಡಿಗೆ ಮುಳಿಹುಲ್ಲಿನ ಮನೆಯನ್ನು ಬಾಡಿಗೆಗೆ ತೆಕ್ಕೊಂಡು ಅಲ್ಲಿ ಶಾಲೆಯನ್ನು ಸ್ಥಾಪಿಸಿದರು. ಆದರೆ ಸುತ್ತಮುತ್ತಲಿನ ಜನರು ವಿರೋಧ ಮಾಡಿದರು. ಮರುದಿವಸ ಅಲ್ಲಿ ಬರುವಾಗ ಆ ಶಾಲೆಯ ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನು ತುಂಬಿಸಿದ್ದರು. ಮಾತ್ರವಲ್ಲ, ನಗರ ಮುನ್ಸಿಪಾಲ್ಟಿ ಇತ್ತು, ಅಲ್ಲಿ ಮಲವನ್ನು ಶೇಖರಿಸುವ ಮನೆ ಮನೆಯಿಂದ ಮಲ ಕೊಂಡೋಗಿ ಶೇಖರಿಸುವ ಪದ್ಧತಿ ಇತ್ತು. ಆ ಮರದ ಡಬ್ಬಿಯನ್ನು ತಂದು ದಾರಿಗೆ ಸುರಿದು ಬಿಟ್ಟಿದ್ದರು. ಆದ್ದರಿಂದ ಅಲ್ಲಿ ಶಾಲೆ ಮುಂದುವರಿಸುವುದು ಅಸಾಧ್ಯವೆಂದು ಅಲ್ಲಿ ಶಾಲೆ ನಡೆಸುವುದನ್ನು ಕೈಬಿಟ್ಟರು. ಪರಿಸರದ ಜನರ ವಾದವೇನೆಂದರೆ ಅಸ್ಪೃಶ್ಯರು ಕೂಡ ವಿದ್ಯಾವಂತರಾದರೆ ನಮ್ಮ ಕೆಲಸ ಮಾಡುವವರು ಯಾರು, ನಮ್ಮ ಜೀತ ಮಾಡುವವರು ಯಾರು ಎಂಬುದಾಗಿ ಅವರಿತ್ತು. ಇದರಿಂದಾಗಿ ಸಮಾಜದ ನೆಮ್ಮದಿ ಹಾಳಾಗ್ತದೆ,
ಸಮಾಜದ ಸ್ವಾಸ್ಥ್ಯ ಕೆಡುವುದಾಗಿತ್ತು. ಸಮಾಜದ ಸ್ವಾಸ್ಥ್ಯವೆಂದರೆ ಅವರ ಲೆಕ್ಕದಲ್ಲಿ ಈ ಗುಲಾಮರಿದ್ದರೆ ಮಾತ್ರ ಸಮಾಜಕ್ಕೆ ಸ್ವಾಸ್ಥ್ಯ, ಇಲ್ಲದಿದ್ದರೆ ಸ್ವಾಸ್ಥ್ಯ ಇಲ್ಲ ಎನ್ನುವುದಾಗಿ ಅವರ ಅಭಿಪ್ರಾಯವಾಗಿತ್ತು. ನಾವು ಸ್ವಾಸ್ಥ್ಯ ಇರಬೇಕಾದರೆ ನಮಗೆ ಯಾರಾದರೂ ಗುಲಾಮರು ಬೇಕು. ಆದರೆ ರಂಗರಾಯರು ಒಮ್ಮೆ ನಿರ್ಧಾರ ಮಾಡಿದ ಅದನ್ನು ಎಂತೂ ಕೈಬಿಟ್ಟ ಉದಾಹರಣೆ ಇಲ್ಲ. ಒಂದು ಕಡೆಯಲ್ಲಿ ಶಾಲೆ ಬಂದಾದುದರಿಂದ ಅವರು ಕಂಕನಾಡಿ ಮತ್ತು ಬೋಳೂರು ಎಂಬ ಎರಡು ಕಡೆಯಲ್ಲಿ ಏಕಕಾಲದಲ್ಲಿ ಶಾಲೆಯನ್ನು ಸ್ಥಾಪಿಸಿದರು. ನಂತರದ ದಿನಗಳಲ್ಲಿ ದಡ್ಡಲ್ಕಾಡು, ಮಲ್ಪೆ, ಬ್ರಹ್ಮಾವರ, ಚಿತ್ಪಾಡಿ, ತೋನ್ಸೆ ಮುಂತಾದ ಕಡೆಯಲ್ಲಿ ಶಾಲೆ ಕುಂದಾಪುರದವರೆಗೆ ವಿಸ್ತರಿಸಿಕೊಂಡು ಹೋದರು. ಮಂಗಳೂರಿನ ಕೊಡಿಯಾಲ್ಬೈಲನ್ನು ಕೇಂದ್ರವಾಗಿಸಿಕೊಂಡು ಅಲ್ಲಿ ಈ ಅಸ್ಪೃಶ್ಯತರ ಸ್ವಾವಲಂಬನೆಗಾಗಿ ಕೈಗಾರಿಕೆ ತರಬೇತಿಯನ್ನು ಸ್ಥಾಪಿಸಿದರು. ಅಲ್ಲಿ ಮರದ ಕೆಲಸ, ಕಬ್ಬಿಣದ ಕಮ್ಮಾರಿಕೆ, ನೇಕಾರಿಕೆ, ತೋಟಗಾರಿಕೆ, ಕಸೂತಿ, ಕುಳಿಗೆ ಮುಂತಾದ ಎಲ್ಲ ತರಬೇತಿಗಳನ್ನು ಕೊಟ್ಟು ಅಸ್ಪೃಶ್ಯರು ಸ್ವಾವಲಂಬಿಗಳಾಗುವಂತೆ ಪ್ರಯತ್ನಿಸಿದರು. ತನ್ನ ಕ್ಷೇತ್ರವು ವಿಸ್ತಾರಗೊಂಡಾಗ ತನ್ನ ಗೆಳೆಯರು ಹಾಗೂ ಹಿತಚಿಂತಕರಿಂದ ನೆರವನ್ನು ಪಡೆಯಲು ಪ್ರಯತ್ನಿಸಿದ್ದರು. ಮೊದಲಿಗೆ ಅವರು ಈ ಅಸ್ಪೃಶ್ಯರ ಕಾಳಜಿ ತೋರಿಸುವಾಗ ಇಡೀ ಸಮಾಜವೇ ಅವರನ್ನು ವಿರೋಧಿಸಿದಂತಿತ್ತು. ಕ್ರಮೇಣ ಕೆಲವು ತಿಳುವಳಿಕೆ ಇದ್ದವರು ಇವರನ್ನು ಬೆಂಬಲಿಸಲಿಕ್ಕೆ ಶುರು ಮಾಡಿದರು. ಅವರ ಹೆಂಡತಿ ರುಕ್ಮಿಣಿ ಅಮ್ಮನವರಿಗೆ ತನ್ನ ಗಂಡ ಅಧ್ಯಾಪನ ವೃತ್ತಿ ಬಿಟ್ಟು ವಕೀಲ ವೃತ್ತಿಯಿಂದ ಸಂಪಾದನೆ ಹೆಚ್ಚು ಮಾಡಿರುವುದು ತನ್ನ ಕುಟುಂಬದ ಒಳಿತಿಗಾಗಿ ಅಲ್ಲ, ಬದಲಾಗಿ ಈ ಅಸ್ಪೃಶ್ಯರ ಒಳಿತಿಗಾಗಿ ಎಂದು ಪೂರ್ತಿಯಾಗಿ ತಿಳಿದಿದ್ದರು. ಅವರು ಆದರ್ಶ ಗೃಹಿಣಿಯಾಗಿ ತನ್ನ ಕರ್ತವ್ಯದಂತೆ ರಂಗರಾಯರು ಯಾವ ಎಲ್ಲ ಕೆಲಸ ಮಾಡುತ್ತಿದ್ದರೆ ಅದನ್ನೆಲ್ಲ ಪೂರ್ತಿಯಾಗಿ ಬೆಂಬಲಿಸಿದ್ದರು. ಇವರ ಸುಧಾರಣಾ ಧೋರಣೆಯಿಂದ ಆಕರ್ಷಿತರಾದ ಶ್ರೀಮಂತ ವರ್ಗದ ಕೆಲವರು ಅವರನ್ನು ಬೆಂಬಲಿಸುವುದಕ್ಕೆ ಶುರು ಮಾಡಿದ್ದಾರೆ. ಅವರಲ್ಲಿ ಅವರ ಸಂಬಂಧಿಕರಾದ ರಘುನಾಥಯ್ಯನವರು ಮತ್ತು ಆಗಿನ ಶ್ರೀಮಂತರಾದ ಮುಂಡಪ್ಪ ಬಂಗೇರ, ನರಸಪ್ಪಯ್ಯನ ಮುಂತಾದವರು ಪ್ರಮುಖರು. ಇವರ ಬರಹವು ವಿದ್ವತ್ಪೂರ್ಣವಾಗಿತ್ತು. ಆದ್ದರಿಂದ ಅವರ ಬರಹಗಳಿಗೆ ಆಕರ್ಷಿತರಾಗಿ ಬರಹಗಳ ಮೂಲಕ ಅವರು ದೇಶ ವಿದೇಶಗಳಿಂದ ದೇಣಿಗೆಗಳನ್ನು ಸಂಗ್ರಹಿಸಲು ಸಮರ್ಥರಾಗಿದ್ದರು. ಅವರಲ್ಲಿ ಪ್ರಸಿದ್ಧರಾದ ಡಾಕ್ಟರ್ ಕಾರ್ವೆ, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಗೋಪಾಲಕೃಷ್ಣ ಗೋಖಲೆ, ಶ್ರೀನಿವಾಸ್ ಶಾಸ್ತ್ರಿ ಶಾಸ್ತ್ರಿ, ಅಮೆರಿಕದ TG ಸುಂದರ್ಲ್ಯಾಂಡ್, ಸರ್ ಎನ್ ಚಂದಾವಾರ್ಕರ್, ಕೇಶವ್ ಚಂದ್ರಸೇನ್, ಸರ್ ವೆಂಕಟ ನಾಯ್ಡು, ಆಂಧ್ರದ ವೀರೇಶ ಲಿಂಗಂ ಪಂತುಲು ಮೊದಲಾದವರು ಇವರ ನಿರಂತರ ಸಂಪರ್ಕದಲ್ಲಿದ್ದರು. ಇವರು ಸಾಮಾಜಿಕ ಪಿಡುಗಳಿಗೆ ಹೋರಾಡಿ ಈ ಸಮಾಜದ ವ್ಯವಸ್ಥೆಯ ವಿರುದ್ಧ ಹೋಗುತ್ತಾರೆ ಎಂಬುದನ್ನು ತಿಳಿದು ಅವರ ಸಾರಸ್ವತ ಬ್ರಾಹ್ಮಣ ಸಮಾಜವು ಇವರನ್ನು ಜಾತಿಯನ್ನು ಬಹಿಷ್ಕರಿಸಿ ಹೊರಗೆ ಹಾಕಿತು. ಆದರೆ ಇವರು ಯಾವುದಕ್ಕೂ ಹೆದರುವವರಲ್ಲ. ಇವರು ನ್ಯಾಯಾಲಯದಲ್ಲಿ ಹೋಗಿ ಅದನ್ನು ಪ್ರಶ್ನಿಸಿ ಬಹಿಷ್ಕಾರವನ್ನು ಹಿಂಪಡೆಯುವಂತೆ ಮಾಡಿದ್ದರು. 1897 ಅಂದರೆ ಅವರು ರಂಗರಾಯರಿಗೆ 38 ವರ್ಷವಾದಾಗ
ಅವರನ್ನು ವಿರೋಧಿಸುವವರು ಕ್ಷೀಣಿಸುತ್ತಾ ಪ್ರೋತ್ಸಾಹಿಸುವವರು ಹೆಚ್ಚು ಹೆಚ್ಚು ಆಗತೊಡಗಿದರು. ತನ್ನ ಸೇವೆಯು ಶಾಶ್ವತವಾಗುವಂತೆ ಮಾಡುವರೆ ಹಾಗೂ ನಿರಂತರವಾಗಿ ನಡೆಯುವಂತೆ ಮಾಡುವರೆ, ಅವರು ತನ್ನ ಸಂಸ್ಥೆಗೆ ಸಾಂಸ್ಥಿಕ ರೂಪ ಕೊಡುವರೆ ನಿಶ್ಚಯಿಸಿದರು. ಅದಕ್ಕಾಗಿ ಅವರು ದಿ ಡಿಪ್ರೆಸ್ಡ್ ಕ್ಲಾಸಸ್ ಸೊಸೈಟಿ ಕೊಡಿಯಾಲ್ವೈಲ್ ಮಂಗಳೂರು ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ತಾನು ಅದರ ಪ್ರಥಮ ಅಧ್ಯಕ್ಷ ಹಾಗೂ ಉಳ್ಳಾಲ ರಘುನಾಥಯ್ಯ ಅನ್ನವರನ್ನು ಅದರ ಕಾರ್ಯದರ್ಶಿಯನ್ನು ಮಾಡಿದ್ದರು. ಅವರು ಸ್ಥಾಪಿಸಿದ ಶಾಲೆಗಳಲ್ಲಿ ಕೋರ್ಟ್ ಇರು ಹಿರಿಯ ಪ್ರಾಥಮಿಕ ಶಾಲೆಯು 1ನೇ ಇಂದ 8ನೇ ತರಗತಿಯವರೆಗೆ ಇದ್ದು, ಉಳಿದ ಶಾಲೆಗಳು 1ನಿಂದ 5ನೇ ತರಗತಿಯವರೆಗೆ ಇದ್ದವು. 1897ನೇ ಇಸವಿ ಈ ಸಂಸ್ಥೆಯಲ್ಲಿ 20 ತರಗತಿಗಳಿದ್ದು 16 ಅಧ್ಯಾಪಕರು ಇದ್ದರು. 176 ಹುಡುಗರು ಹಾಗೂ 80 ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದರು. ಅವರಲ್ಲಿ 20 ಮಂದಿ ಕ್ರೈಸ್ತ ಮತದವರು, ಬಂಟ ಸಮಾಜದವರು ಒಬ್ಬರು ಹಾಗೂ ಬ್ರಾಹ್ಮಣ ಸಮಾಜ 3 ವಿದ್ಯಾರ್ಥಿಗಳಿದ್ದರು. ಅಧ್ಯಾಪಕರಲ್ಲಿ ಹೆಚ್ಚಿನವರು ಕ್ರೈಸ್ತರು ಮತ್ತು ಕೆಲವರು ಅದೇ ಶಾಲೆಯಲ್ಲಿ ಕಲಿತು ವೃತ್ತಿ ಶಿಕ್ಷಣ ಪಡೆದು ಅಧ್ಯಾಪಕರಾದವರು ಹಾಗೂ ಒಬ್ಬರು ಮುಂದುವರಿದ ಜನಾಂಗದ ಮೂರ್ತಿರಾಯರೆಂಬವರು ಇದ್ದರು ಶಾಲೆಯಲ್ಲಿ. ಪುಸ್ತಕ ಸಂಗ್ರಹ ಅವರ ಹವ್ಯಾಸವಾಗಿತ್ತು. ಅದು ಉತ್ತಮ ಪುಸ್ತಕಗಳನ್ನು ಓದಿ ತನ್ನ ಸಂಗ್ರಹದಲ್ಲಿ ಇಟ್ಟುಕೊಂಡಿದ್ದರು. ಈ ಶಾಲೆಯಲ್ಲಿ DCM ಸಂಸ್ಥೆಯ ಶಾಲೆಯಲ್ಲಿ 50 ವರ್ಷ ಆಗುವಾಗ, ಅಂದರೆ 1947ಕ್ಕೆ DCM 50 ವರ್ಷ ಆಗುತ್ತದೆ, ಆಗ 6,000 ಪಂಚಮರನ್ನು ವಿದ್ಯಾರ್ಥಿಯನ್ನು ಮಾಡಿದ ಹೆಗ್ಗಳಿಕೆಯು ಆ ಸಂಸ್ಥೆಗಿದೆ. ಅವರಲ್ಲಿ ಕೇವಲ 3ರನ್ನು ಮಾತ್ರ ಪದವೀಧರರನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಸಂಸ್ಥೆಗೆ. ಮಾತ್ರವಲ್ಲ, 3 ಮಂದಿಯನ್ನು ಮದ್ರಾಸಿನಲ್ಲಿರುವ ಮೆಡಿಕಲ್ ಕಾಲೇಜ್ಗೆ ಮೆಡಿಕಲ್ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದ್ದರು. ಅವರ ಖರ್ಚು ವೆಚ್ಚಗಳನ್ನು ಸಂಸ್ಥೆಯೇ ನೋಡಿಕೊಳ್ಳುತ್ತಿತ್ತು. ದೂರದ ಊರಿನಿಂದ ವಿದ್ಯಾರ್ಥನೆಗಾಗಿ ಬಂದ ವಿದ್ಯಾರ್ಥಿಗಳಿಗೆ ಕೊಡಿಯಾಲ್ಬೈಲ್ನಲ್ಲಿ ವಸತಿ ನಿಲಯವನ್ನು ಸ್ಥಾಪಿಸಿದ್ದರು. ಈಗ ನಮ್ಮ ಸರ್ಕಾರ ಒದಗಿಸುವ ಮಧ್ಯಾಹ್ನದ ಬಿಸಿಯೂಟವನ್ನು ರಂಗರಾಯರು ಆ ಕಾಲದಲ್ಲೇ ಒದಗಿಸಿದ್ದರು. ಮಾತ್ರವಲ್ಲ, ಮಕ್ಕಳಿಗೆ ಬಟ್ಟೆ ಬರೆ ಹಾಗೂ ಪ್ರೋತ್ಸಾಹ ಧನವನ್ನು ವಿತರಿಸಿದ್ದರು. ಆದ್ದರಿಂದ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕಾಗಿ ಅವರ ಆಸೆ ಆಗಿತ್ತು. ಆಚಾರ್ಯ ವಿನೋಬ ಭಾವೆಯರ ಭೂದಾನಕ್ಕೆ ಮೊದಲೇ ಇವರು ಅಸ್ಪೃಶ್ಯರಿಗೆ ಭೂಮಿಯನ್ನು ಒದಗಿಸಿಕೊಟ್ಟಿದ್ದರು. ಕೊಲನಿಯನ್ನು ಸ್ಥಾಪಿಸಿ ಅದರಲ್ಲಿ ಮಾರ್ಗ ರಚಿಸಿ ಪ್ರತಿಯೊಂದು ಮನೆಗೂ ಮಾರ್ಗ, 4 ಮನೆಗಳಿಗೊಂದು ಬಾವಿ ಹಾಗೂ ಕೃಷಿಗೆ ಬೇಕಾದ ಸಲಕರಣೆ ಒದಗಿಸಿ ಕೃಷಿ ಮೂಲಕ ಸ್ವಾವಲಂಬನೆ ಬದುಕಿಗೆ ಪ್ರೋತ್ಸಾಹ ಕೊಟ್ಟಿದ್ದರು. ಅಂತ 10 ಕಾಲೋನಿಗಳನ್ನು ರಂಗರಾಯರು ಸ್ಥಾಪಿಸಿದ್ದರು. ಆರ್ಥಿಕ ಸ್ವಾವಲಂಬನೆ ಉದ್ದೇಶದಿಂದ ಅದೇ ಆ ಕಾಲದಲ್ಲಿ ಆದಿ ದ್ರಾವಿಡ ಕೋಆಪರೇಟಿವ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ 40 ಶಾಖೆಗಳನ್ನು ಜಿಲ್ಲೆಯಾದ್ಯಂತ ವಿಸ್ತರಿಸಿದ್ದರು. ಆ ಸೊಸೈಟಿಗಳು ಸ್ವಾತಂತ್ರ್ಯ ನಂತರವೂ ನಡೆಯುತ್ತಿದ್ದು ಸಾಧಾರಣ 30 ವರ್ಷದ ಇತ್ತೀಚೆಗೆ ಮುಚ್ಚಿ ಹೋಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮೀಸಲಾತಿ ಎಂಬ ಕಲ್ಪನೆ ಯಾರಿಗೂ ಇರಲಿಲ್ಲ, ಅಸ್ಪೃಶ್ಯರಿಗೆ ಬೇರೆಯವರಿಗೆ. ಆ ಕಾಲದಲ್ಲಿ ರಂಗರಾಯರು ಮಂಗಳೂರು ಮುನ್ಸಿಪಾಲ್ಟಿಗೆ ಅಸ್ಪೃಶ್ಯರ ಪೈಕಿ ಒಬ್ಬನನ್ನು ಹಾಗೂ ಮಂಗಳೂರು ಜಿಲ್ಲಾ ಮಂಡಳಿಗೆ ಒಬ್ಬನನ್ನು ನೇಮಿಸುವಂತೆ ತನ್ನ ವರ್ಚಸ್ಸನ್ನು ಉಪಯೋಗಿಸಿ ಸೇರಿಸಿದ್ದರು.
ರಂಗರಾಯರು ಮಹಾನ್ ದೈವ ಭಕ್ತರು. ಅವರು ದೇವರನ್ನು ನೆನೆಯದೆ ಯಾವ ಕೆಲಸವನ್ನು ಮಾಡುತ್ತಿದ್ದಿಲ್ಲ. ಈ ಅವರಿಗೆ ಸಹಾಯಧನಕ್ಕೆ ಕಾಗದ ಬರೆಯುವುದಿದ್ದರೂ ಅದನ್ನು ಬರೆದು ಮಂಡಿಯೂರಿ ಪ್ರಾರ್ಥನೆ ಮಾಡಿ ಟಪ್ಪಾಲಿಗೆ ಹಾಕಲಿಕ್ಕೆ ಕೊಡುತ್ತಿದ್ದರು. ಮಾತ್ರವಲ್ಲದೆ ಅವರು ಅಖಂಡ ತತ್ವಜ್ಞಾನಿಯೂ ಆಗಿದ್ದರು. ಅವರು ರಾಜಾರಾಮ ಮೋಹನ್ ರಾಯರ ಏಕೇಶ್ವರವಾದ ಒಂದೇ ದೇವರೆಂಬ ವಾದವನ್ನು ನಂಬಿದರು. ಮಾತ್ರವಲ್ಲ ಅವರು ಅವರ ಕೆಲಸಗಳಾದ ಸತೀ ಸಹಗಮನ ವಿರೋಧಿ, ಸ್ತ್ರೀಯರ ಸಬಲೀಕರಣ, ಸ್ತ್ರೀ ಸ್ವಾತಂತ್ರ್ಯ, ವಿಧವಾ ವಿವಾಹ, ಬಾಲ್ಯ ವಿವಾಹವನ್ನು ವಿರೋಧಿಸುವುದು, ಆ ಎಲ್ಲ ತತ್ವಗಳಿಂದ ಆಕರ್ಷಿತರಾಗಿ ರಂಗರಾಯರು ರಾಜಾರಾಮ ಮೋಹನ್ ರಾಯರ ಆರ್ಯ ಬ್ರಹ್ಮ ಸಮಾಜವನ್ನು ಸೇರಿದ್ದರು. ಅಲ್ಲಿ ಪ್ರತಿ ವಾರ ಜರುಗುವ ಪ್ರಾರ್ಥನೆಯನ್ನು ಪಾಲ್ಗೊಂಡು ತನ್ನ ವಿದ್ವತ್ಪೂರ್ವ ವಾದಗಳನ್ನು ಮಂಡಿಸುತ್ತಿದ್ದರು. ಮಹಾತ್ಮ ಗಾಂಧಿಯ ಅವರ ಸಮಕಾಲೀನರಾದ ರಂಗರಾಯರು ವಿಭಿನ್ನ ದಲಿತೋದ್ಧಾರದ ರಚನಾತ್ಮಕ ಕೆಲಸವನ್ನು ರಂಗರಾಯರ ಆತ್ಮೀಯರು ಸ್ವತಂತ್ರ ಹೋರಾಟಗಾರರಾದ ದೇಶಭಕ್ತ ಕಾರ್ನಾಡ ರವ ಸದಾಶಿವರಾಯರಿಂದ ತಿಳಿದಿದ್ದ ಮಹಾತ್ಮ ಗಾಂಧಿಯವರು ತನ್ನ ಹೋರಾಟದ ಪರವಾಗಿ ಸ್ವಾತಂತ್ರ್ಯ ಹೋರಾಟದ ಪರವಾಗಿ ಮಂಗಳೂರಿಗೆ ಬರುವಾಗ ತನ್ನ ಮೂರನೇ ಸಲದ ಭೇಟಿಯಲ್ಲಿ ರಂಗರಾಯರು ಸ್ಥಾಪಿಸಿದ ಸಂಸ್ಥೆಯನ್ನು ಭೇಟಿಯಾಗಿ ಅವರೇ ನಿರ್ಧರಿಸಿದರು. ಹಾಗೆಯೇ 21/2/1934 ರಂಗರಾಯರು ಸ್ಥಾಪಿಸಿದ ಸಂಸ್ಥೆಯನ್ನು ಸಂದರ್ಶಿಸಿ ಅದರ ರಚನಾತ್ಮಕ ಕಾರ್ಯಗಳನ್ನು ಪರಾಮರಿಸಿ ಅಲ್ಲಿ ಸೇರಿದ ಕಿಕ್ಕಿರದ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಅವರು ಅಸ್ಪೃಶ್ಯ ಜನಾಂಗದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಪುನರುದ್ಧಾರಕ್ಕಾಗಿ ಸಂಸ್ಥೆಯನ್ನು ಸ್ಥಾಪಿಸಿ ನಿರಂತರವಾಗಿ ನಡೆಸಿಕೊಂಡು ಬರುವರೇ ವ್ಯವಸ್ಥೆಯನ್ನು ಮಾಡಿರುವ ಪೂಜ್ಯ ರಂಗರಾಯರು ಈ ಕಾರ್ಯದಲ್ಲಿ ನಮ್ಮೆಲ್ಲರಿಗೆ ಗುರುಗಳಾಗಿದ್ದಾರೆ. ಆ ದಿಕ್ಕಿನಲ್ಲಿ ಅವರು ಕೆಲವೊಂದು ವಿಚಾರಗಳನ್ನು ಅವರಿಂದ ಅರಿತುಕೊಂಡಿದ್ದೇನೆ. ಈ ದಾರಿಯಲ್ಲಿ ಮುಂದುವರಿದ ಪೂರ್ವ ಹಾಗೂ ಮಾರ್ಗದರ್ಶನವನ್ನು ಪೂಜ್ಯ ರಂಗರಾಯರು ನೀಡಿದಂತಾಗಿದೆ ಎಂದು ಕೊಂಡಾಡಿದರು. ತನ್ನ 65ನೇ ವಯಸ್ಸಿನಲ್ಲಿ ತನ್ನ ಎಲ್ಲ ಜವಾಬ್ದಾರಿಯನ್ನು ನನಗಿಂತಲೂ ಉತ್ತಮವೆನಿಸುವ ಸಂಸ್ಥೆಯ ಸಮಾಜ ಸೇವೆಯಲ್ಲಿ ಸಂಸ್ಥೆಯ ಆದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯೊಂದಿಗೆ ಸಂಯೋಜಿಸಲು ಯೋಚಿಸಿದರು. ಅದೇ ರೀತಿ ತನ್ನ 65ನೇ ವಯಸ್ಸಿನಲ್ಲಿ ತನ್ನ ಸಂಸ್ಥೆಯನ್ನು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯೊಂದಿಗೆ ಸಂಯೋಜಿಸಿದರು. ನಂತರ ತಾನು ಸನ್ಯಾಸ ದೀಕ್ಷೆಯನ್ನು ಪಡೆಯುವ, ಆದರೆ ಅವರು ಇರುವ ಬ್ರಹ್ಮ ಸಮಾಜದಲ್ಲಿ ಸನ್ಯಾಸ ದೀಕ್ಷೆಗೆ ಅವಕಾಶವಿರಲಿಲ್ಲ. ಅದಕ್ಕಾಗಿ ಆರ್ಯ ಸಮಾಜದ ಸ್ವಾಮಿ ಸುವಿಚಾರಾನಂದರವರಿಂದ ದೀಕ್ಷೆಯನ್ನು ಪಡೆದು ಸನ್ಯಾಸಿಯಾದರು. ಸನ್ಯಾಸಿಯಾಗಿ ಎಲ್ಲ ಜಂಜಾಟದಿಂದ ಮುಕ್ತರಾಗಿ ನಿರಾರವಾಗಿದ್ದರು. ಜೀವನ ಪರ್ಯಂತ ಅವರು ದೇವರಲ್ಲಿ ತನಗಾಗಿ ಏನನ್ನೂ ಬೇಡಿಲ್ಲ. ಯಾವ ಬೇಡಿಕೆ ಇದ್ದರೂ ತನ್ನನ್ನು ನಂಬಿದ ಅಸ್ಪೃಶ್ಯರ ಏಳಿಗೆಗಾಗಿ ಆಗಿತ್ತು. ಆದರೆ ಈಗ ಜೀವನ ಸಂಧ್ಯಾ ಕಾಲದಲ್ಲಿ ಅವ್ರದ್ದು ಒಂದೇ ಕೋರಿಕೆ ಇತ್ತು ದೇವರಲ್ಲಿ, ಅದೇನೆಂದರೆ ದೀರ್ಘಕಾಲದ ಅನಾರೋಗ್ಯವನ್ನು ಕೊಟ್ಟು ನನ್ನ ಬಂಧು ಬಾಂಧವರಿಗೆ ತೊಂದರೆಯಾಗುವುದು ಬೇಡ, ನನಗೆ ಅನಾರೋಗ್ಯವಿಲ್ಲದೆ ಶೀಘ್ರ ಮರಣವನ್ನು ಒದಗಿಸಬೇಕೆಂಬುದಾಗಿತ್ತು. ಹಾಗೆಯೇ ಅವರ ಇಚ್ಛೆಯಂತೆ ಕೇವಲ 1 ಗಂಟೆಯ ವೇದನೆಯೊಂದಿಗೆ ಹೃದಯ ಸ್ತಂಭನವಾಗಿ
ಅವರು ನಾರಾಯಣ ನಾರಾಯಣ ಎಂದು ಮೂರು ಸಲ ಉಚ್ಚರಿಸಿ ನಾರಾಯಣನಲ್ಲಿ ಐಕ್ಯರಾದರು. ಅವರು ತನ್ನ 69ನೇ ವಯಸ್ಸಿನಲ್ಲಿ ಅಂದರೆ ಜನವರಿ 30ನೇ ತಾರೀಕಿನಂದು 1928 ಭೀಷ್ಮಾಷ್ಟಮಿಯಂದು ಪುಣ್ಯದಿನದಂದು ಸ್ವರ್ಗಸ್ಥರಾದರು. ಆ ದಿನ ತೀರಿಕೊಂಡವರು ಆಯುಷ್ಯ ಮುಗಿದು ನೇರವಾಗಿ ಸ್ವರ್ಗ ಸೇರುವುದಾಗಿ ಪ್ರತೀತಿ ಇದೆ. ಹಾಗೆಯೇ ಮಹಾತ್ಮ ಗಾಂಧಿಯವರು ಕೂಡ ಅದೇ ಭೀಷ್ಮಾಷ್ಟಮಿಯ ದಿನ ಮರಣ ಹೊಂದಿದರು. ಮಾತ್ರವಲ್ಲ, ಮಹಾಭಾರತದ ಪಿತಾಮಹ ಭೀಷ್ಮ ಕೂಡ ಅದೇ ದಿವಸ ಮರಣ ಹೊಂದಿದವರಾಗಿರುತ್ತಾರೆ. ರಂಗರಾಯರಿಗೊಂದು ಹಿರಿದಾಸೆ ಇತ್ತು, ಏನೆಂದರೆ ತಾನು ಸಾಯುವ ಮೊದಲು ಈ ಅಸ್ಪೃಶ್ಯ ಜನಾಂಗದ ಯಾವನ ಒಬ್ಬ ದೊಡ್ಡ ಹುದ್ದೆಯನ್ನು ಸೇರಿ ಅವರು ಬರುವ ತನ್ನ ಸ್ವಂತ ವಾಹನದಲ್ಲಿ ಮಾರ್ಗದಲ್ಲಿ ಬರುವಾಗ ಅದು ಆ ವಾಹನ ಎಬ್ಬಿಸಿದ ಧೂಳು ತನ್ನ ತಲೆಗೆ ತಾಗಿದರೆ ತಾನು ಧನ್ಯನೆಂಬುದಾಗಿತ್ತು. ಆದರೆ ಅವರ ಜೀವಿತ ಕಾಲದಲ್ಲಿ ಆ ಆಸೆ ಈಡೇರಲಿಲ್ಲ. ಅವರು ತನ್ನ ಉಯಿಲನ್ನು ಮೊದಲೇ ಬರೆದಿದ್ದರು, ಬರೆದು ಬಂದ್ ಮಾಡಿ ಇರಿಸಿದರು. ತನ್ನ ಮರಣಾನಂತರವನ್ನು ತೆರೆಯಬೇಕಾಗಿ ಹೇಳಿದ್ದರು. ಹಾಗೆಯೇ ಅವರ ಮರಣಾನಂತರ ಉಯಿಲನ್ನು ತೆರೆದಾಗ ನಾನು ಒಂದು ವರ್ಗಕ್ಕೆ ಅಂದರೆ ಜಾಡಮಾಲಿ ವರ್ಗಕ್ಕೆ ಏನು ಸರಿಯಾದ ಕೆಲಸ ಮಾಡುವುದಕ್ಕೆ ನನ್ನಿಂದ ಆಗಲಿಲ್ಲ, ಆದ್ದರಿಂದ ನನ್ನ ಶವಯಾತ್ರೆಯನ್ನು ಅವರು ಮಾಡಿ ಅಂತ್ಯಕ್ರಿಯೆಯನ್ನು ಮಾಡಬೇಕೆಂಬುದಾಗಿತ್ತು. ಆದರೆ ಅವರ ಉಯಿಲನ್ನು ಯಾರೂ ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಎಲ್ಲರೂ ಗಲಾಟೆಗೆ ನಿಂತರು. ನಾವೇನು ರಂಗರಾಯರಿಗೆ ನಾವೇನು ಮಾಡಿದ್ದೇವೆ, ನಾವೇನು ಅನ್ಯಾಯ ಮಾಡಿದ್ದೇವೆ ಎಂಬುದಾಗಿತ್ತು. ನಮಗೆ ಆತ್ಮದ ಕೊಡಲೇಬೇಕು ಎಂದು ಎಲ್ಲರೂ ನಿಂತರು. ಆಗ ಅವರ ಮೊಮ್ಮಗ ವಕೀಲರಾದ ನೈಂಪಲ್ಲಿ ರಾಮರಾಯರು ಮಧ್ಯಪ್ರವೇಶಿಸಿ ಒಂದು ಪರಿಹಾರವನ್ನು ಸೂಚಿಸಿದರು. ಅದೇನೆಂದರೆ ಜಾಡಮಾಲಿಗಳೇ ಅದು ಅವರನ್ನು ಎತ್ತಿ ಸ್ವಲ್ಪ ಮುಂದೆ ಕೊಂಡು ಹೋಗಲಿ, ಅದರ ನಂತರ ಬೇರೆಯವರಿಗೆ ವರ್ಗಾಯಿಸುವುದಾಗಿ ತಿಳಿಸಲಾಯಿತು. ಅದರಂತೆಯೇ ಅವರು ಅದನ್ನು ಶವಯಾತ್ರೆಯನ್ನು ಅವರ ಮೂಲಕ ಹೊರಡಿಸಿ ಮತ್ತೆ ನಂದಿಗುಡ್ಡೆ ಸ್ಮಶಾನದವರೆಗೆ ಎಲ್ಲರೂ ಒಟ್ಟಾಗಿ ಕೊಂಡು ಹೋಗಿ ಶವ ಸಂಸ್ಕಾರ ಮಾಡಿದರು. ಮಾತಾಡೋದ ರಂಗರಾಯರ ಬಗ್ಗೆ ಮಾತಾಡಿದರೆ ತುಂಬ ಇದೆ. ಅಂದರೆ ಅವರಿಗೆ ಸಮಾಜ ತುಂಬ ಅನ್ಯಾಯ ಮಾಡಿತ್ತು. ಅವರು ಈ ಅಸ್ಪೃಶ್ಯರನ್ನು ಉದ್ಧಾರ ಮಾಡೋದಂದರೆ ಸಮಾಜ ವಿರೋಧಿಸಿತ್ತು. ಹಾಗೂ ಅವರ ಹೆಣ್ಣು ಮಕ್ಕಳನ್ನು ನಾವು ಅಪಹರಿಸ್ತೇವೆ ಎಂಬುದಾಗಿ ಅವರಿಗೆ ನೇರ ಈಗಿನ ಹಾಗೆ ಫೋನ್ ಮೊಬೈಲ್ ಫೋನ್ ಯಾವುದು ಇರಲಿಲ್ಲ, ನೇರವಾಗಿ ಅವರ ಹತ್ರ ಬಂದು ಹೇಳಿದರು. ಅದಕ್ಕಾಗಿ ಅವರು ತನ್ನ ಹೆಣ್ಣು ಮಕ್ಕಳನ್ನು ಜಟಕ ಬಂಡಿಯಲ್ಲಿ ಕಳಿಸಿ ಶಾಲೆಗೆ ಕಳಿಸ್ತಿದ್ದರು. ಮಾತ್ರವಲ್ಲ, ಅವರು ಮಾರ್ಗದಲ್ಲಿ ಹೋಗ ಅವರು ಕೊಡೆ ಹಿಡಿದು ಈ ಎಲೆಯ ಕೊಡೆ ಅದು ಈ ಬಲಿಚಕ್ರವರ್ತಿಯಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣುತ್ತಿದೆ ಅಂಥ ಕೊಡೆಗೆ ಕಲ್ಲು ಹಾಕ್ತಿದ್ದರು ಮತ್ತು ಕೇರೆಂಗ್ರಾಯರಂತ ತಮಾಷೆ ಮಾಡ್ತಿದ್ದರು ಅವರನ್ನು ಸರಿಯಾಗಿ. ಆದರೆ ಅವರು ಯಾರಿಗೂ ವಿರೋಧ ಯಾರನ್ನು ವಿರೋಧಿಸಿದ್ದು ಇಲ್ಲ. ಅವರು ಏನು ಮಾಡಿದ್ರು ನಗು ನಗುತ್ತಾ ಹೋಗ್ತಿದ್ರು. ನನ್ನ ಪುಸ್ತಕದಲ್ಲಿ ಅದಕ್ಕೆ ಹೇಳಿದೆ, ನಾನು ಅವರು ಸಾಧಾರಣ ಯೇಸು ಕ್ರಿಸ್ತರ ತಾಳ್ಮೆಯವರು ಅಂತ ಬರೆದಿದ್ದೇನೆ. ಈ ದಿನ ನನಗೆ ಇಲ್ಲಿ ನನ್ನ ಅನಿಸಿಕೆಯನ್ನು ಹೇಳುವ ಸಂದರ್ಭ ಮಾಡಿಕೊಟ್ಟ ವಿಶ್ವವಿದ್ಯಾಲಯದ ಆಡಳಿತ ವರ್ಗಕ್ಕೆ ಮಗದೊಮ್ಮೆ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕುನ್ಮುಲ್ ರಂಗರಾವ್ ಅವರ ಜೀವನ ಚರಿತ್ರೆಯನ್ನು ನಮಗೆ ತಿಳಿಸಿಕೊಟ್ಟಂತ ನಮ್ಮ ಇಂದಿನ ಮುಖ್ಯ ಅತಿಥಿ ಶ್ರೀ ಅನ್ನು ಲೇಖಕರು ಮಂಗಳೂರು ಸರ್, ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರೋತ್ಸಾಹಿಸುತ್ತಿರುವವರು ನಮ್ಮ ಕುಲ ಸಚಿವರಾದ ಶ್ರೀ ಕೆ ರಾಜು ಮೊಗವೀರ್ KS ಅವರಿಂದ ಅಧ್ಯಕ್ಷೀಯ ನುಡಿ. ಇದೀಗ ನಮ್ಮ ಮುಖ್ಯ ಅತಿಥಿಯಾಗಿರುವಂಥ ಶ್ರೀ ಡಿ ಅನ್ನು ಇವರಿಗೆ ನಮ್ಮ ಗೌರವ ಸಮರ್ಪಣೆ ಮಾಡಲಿದ್ದಾರೆ ವೇದಿಕೆಯಲ್ಲಿರುವ ಗಣ್ಯರು.
ಧನ್ಯವಾದಗಳು ಸರ್. ಈಗ ಅಧ್ಯಕ್ಷೆಯ ನುಡಿ ಶ್ರೀ ಕೆ ರಾಜು ಮೂಗವೀರ್ KS ಇವರಿಂದ. ನೆರೆದಿರುವ ಎಲ್ಲರಿಗೂ ಮಹಾತ್ಮ ಕುದ್ಮುಲ್ಲು ರಂಗರಾವರವರ 165ನೆಯ ಜನ್ಮದಿನಾಚರಣೆಯ ಈ ಒಂದು ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊತ್ತ ಮೊದಲನೇದಾಗಿ ನಾವು ಈ ಜಯಂತಿಯನ್ನು ಪ್ರಥಮವಾಗಿ ವಿಶ್ವವಿದ್ಯಾನಿಲಯದಲ್ಲಿ ಆಚರಿಸಲಿಕ್ಕೆ ಈ ಬಾರಿ ನಮ್ಮ ಸಿಂಡಿಕೇಟ್ ಸದಸ್ಯರಾಗಿರುವ ಶ್ರೀ ರಘುರಾಜ್ರವರು ಕಾರಣಕರ್ತರು. ಅವರು ಸಿಂಡಿಕೇಟ್ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ನಾವೆಲ್ಲ ಒಪ್ಪಿಕೊಂಡು ನಮ್ಮ ನಡುವೆ ಇದ್ದ ಒಬ್ಬ ಮಹಾನ್ ಚೇತನದ ಜನ್ಮ ಜಯಂತಿಯನ್ನು ನಾವು ಆಚರಿಸುವುದು ಬಹಳ ಸೂಕ್ತವಾಗಿದೆ ಮತ್ತು ಸಕಾಲಕವಾಗಿದೆ ಎಂದು ಅಭಿಪ್ರಾಯಪಟ್ಟು ಆ ನಿರ್ಧಾರ ತೆಗೆದುಕೊಂಡ್ವಿ. ಮತ್ತು ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಎಲ್ಲ ಕಾಲೇಜುಗಳಲ್ಲಿ ಸಹ ಇವತ್ತು ಶ್ರೀ ರಂಗರಾವ್ ಅವರ ಜನ್ಮ ಜಯಂತಿಯನ್ನು ಆಚರಿಸಬೇಕಂತ ಒಂದು ನಿರ್ದೇಶನವನ್ನು ಸಹ ವಿಶ್ವವಿದ್ಯಾನಿಲಯದಿಂದ ಕೊಟ್ಟಿದ್ವಿ. ಈ ಜಯಂತಿಯ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಬಂದು ಕುದ್ಮುಲ್ಲು ರಂಗರಾಯರ ಜೀವನ ಚರಿತ್ರೆಯನ್ನು ಬಹಳ ವಿಸ್ತಾರವಾಗಿ ಅಧ್ಯಯನ ಮಾಡಿ ನಮಗೆ ತಿಳಿಯದ ಸಾಕಷ್ಟು ವಿಷಯಗಳನ್ನು ಬಹಳ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮನಮುಟ್ಟುವಂತೆ ಮಾತನಾಡಿದ ಶ್ರೀ ಡಿ ಅಣ್ಣು ಅವರಿಗೆ ವಿಶ್ವವಿದ್ಯಾನಿಲಯ ಪರವಾಗಿ ನಾನು ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾಜಿಕ ಕ್ರಾಂತಿಯ ಹಿನ್ನೆಲೆಯಿಂದ ನೋಡಿದಾಗ ತುಳಿತಕ್ಕೊಳಗಾದ ವರ್ಗಗಳ ಜನರ ಆಶೋತ್ತರಗಳಿಗೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ 12-13ನೇ ಶತಮಾನದಲ್ಲಿ ವಚನಕಾರರ ಕ್ರಾಂತಿಯೊಂದಿಗೆ ಆರಂಭವಾಗ್ತದೆ. ತದನಂತರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಮತ್ತು ಸಮಾಜ ಸುಧಾರಕರು ಬದಲಾವಣೆಗೆ ಪ್ರಯತ್ನ ಪಡ್ತಾರೆ. 18-19ನೇ ಶತಮಾನದ ಹೊತ್ತಿಗೆ ರಾಷ್ಟ್ರೀಯತೆಯ ಹೋರಾಟದ ಜೊತೆ ಜೊತೆಗೆ ಸಾಮಾಜಿಕ ಬದಲಾವಣೆಯ ಒಂದು ಹೋರಾಟವನ್ನು ನಾವು ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಕಾಣ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಅಥವಾ ಕರಾವಳಿ ಭಾಗಗಳಿಗೆ ಬಂದಾಗ ಈ ಭಾಗದಲ್ಲಿ ನಾವು ಎಸ್ಪೆಷಲಿ ಮಂಗಳೂರಿನಲ್ಲಿ ಕುದ್ಮುಲ್ಲು ರಂಗರಾವರ ಹೆಸರನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಕೇಳ್ತೇವೆ. ಮಠಗಳಿಗೆ ಭೂಮಿ ದಾನ ಮಾಡಿದವರಿದ್ದಾರೆ, ದೇವಸ್ಥಾನಗಳಿಗೆ ಭೂಮಿ ದಾನ ಮಾಡಿದವರಿದ್ದಾರೆ, ಆದರೆ ವಿದ್ಯಾರ್ಥಿಗಳಿಗಾಗಿ ಶಾಲೆ ಕಟ್ಟಲಿಕ್ಕೆ, ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ ಕಟ್ಟಲಿಕ್ಕೆ ಅದು ಸರ್ಕಾರದ ಯಾವುದೇ ನೆರವು ಇಲ್ಲದ ಕಾಲದಲ್ಲಿ ತಮ್ಮಲ್ಲಿರುವ ತಮ್ಮ ಆರ್ಥಿಕ ಶಕ್ತಿಯನ್ನೇ ಬಳಸಿಕೊಂಡು ತಾವು ದುಡಿದ ದುಡ್ಡಿನಲ್ಲಿ ಬರೀ ವಿದ್ಯಾರ್ಥಿಗಳಲ್ಲ, ಸಮಾಜದಲ್ಲಿ ಅತ್ಯಂತ ಕೆಳವರ್ಗದ ಯಾರಿಗೆ ವಿದ್ಯೆಯನ್ನು ನಿರಾಕರಿಸಲಾಗುತ್ತಿತ್ತು, ಯಾರನ್ನು ದೂರದಿಂದಲೇ ಮಾತನಾಡಿಸಿ ಕಳಿಸಲಾಗ್ತಿತ್ತು, ಆ ರೀತಿಯ ಸಮುದಾಯದ ಜನರಿಗೆ ಆತ್ಮಾಭಿಮಾನ ಮೂಡಲಿಕ್ಕೆ ಶಿಕ್ಷಣದ ಮೂಲಕ ಅವರ ಒಂದು ನೈತಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿರುವುದು ಕುದ್ಮುಲ್ಲು ರಂಗರಾವರವರ ಕಾಣಿಕೆಯಿಂದ. ಶಿಕ್ಷಣದಿಂದಲೇ ಎಲ್ಲವೂ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಸಾರ್ವಕಾಲಿಕ ಸತ್ಯ. ಸಮಾಜ ಸುಧಾರಣೆಯ ಹಿನ್ನೆಲೆಯಿಂದ ನೋಡಿದಾಗ ಅಥವಾ ಕುದ್ಮುಲ್ಲು ರಂಗರಾಯರ ಒಬ್ಬ ಸಿವಿಲ್ ರೈಟ್ಸ್ ಹೋರಾಟಗಾರರ ಹಿನ್ನೆಲೆಯಿಂದ ನೋಡಿದಾಗ ನಮಗೆ ಇದು ಭಾಳಷ್ಟು ಅರ್ಥ ಆಗ್ತದೆ. ಆದರೆ ದುರದೃಷ್ಟವಶಾತ್ ಏನಂತೇಳಿದರೆ ಅವರ ಬಗ್ಗೆ ನಮಗೆ ಅವರ ನಾಡಿನಲ್ಲಿರುವ ನಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವುದಿಲ್ಲ. ನಮ್ಮ ಪಠ್ಯಪುಸ್ತಕಗಳಲ್ಲಿ ಅಥವಾ ಬೇರೆ ಪುಸ್ತಕಗಳಲ್ಲಿ ಪ್ರಪಂಚದ ದೊಡ್ಡ ದೊಡ್ಡ ಸಿವಿಲ್ ರೈಟ್ಸ್ ಹೋರಾಟಗಾರರು ಯಾರು ಕೇಳಿದರೆ ನಮಗೆ ನೆಲ್ಸನ್ ಮಂಡೇಲ ಹೆಸರು ನೆನಪಿ ಬರ್ತದೆ, ಅಬ್ರಾಹಂ ಲಿಂಕನ್ ಹೆಸರು ನೆನಪಿ ಬರ್ತದೆ, ಮಾರ್ಟಿನ್ ಲೂಥರ್ ಕಿಂಗ್ ಹೆಸರು ನೆನಪಿ ಬರ್ತದೆ. ಆದರೆ ನಮ್ಮ ನಡುವೆ ಆಗಿ ಹೋಗಿ ಸಾಮಾಜಿಕ ಕ್ರಾಂತಿಯ ಬದಲಾವಣೆ ತಂದ ಈ ರೀತಿಯ ರಂಗರಾಯರಂತಹ ಮಹನೀಯರ ಹೆಸರುಗಳನ್ನು ನಾವು ಭಾಳ ಕಡಿಮೆ ಕೇಳ್ತೀವಿ. ನಮ್ಮ ಚಿಂತನ ಕ್ರಮ, ಅಧ್ಯಯನ ಕ್ರಮ ಮತ್ತು ನಮ್ಮನ್ನು ನಾವು ಗುರುತಿಸಿಕೊಳ್ಳಲಿಕ್ಕೆ ಎಡವಿರುವುದು ಸಹ ಇದು ಕಾರಣ ಆಗ್ತದೆ. ಆ ಹಿನ್ನೆಲೆಯಿಂದ ನೋಡಿದಾಗ ರಂಗರಾಯರು
ಈ ಶೋಷಿತ ವರ್ಗಗಳಿಗೆ ಅಧಿಕಾರ ಸಿಗಬೇಕು, ಶೋಷಿತ ವರ್ಗಗಳಿಗೆ ಸಮಾನತೆ ಸಿಗಬೇಕು, ನ್ಯಾಯ ಸಿಗಬೇಕು ಅಂತ ಶಿಕ್ಷಣ ಮೂಲಕ ಅನ್ನೋದಕ್ಕೆ ಶಿಕ್ಷಣ ಒಂದು ಸಾಧನವಾಗಿ ಬಳಸ್ಕೊಳ್ತಾರೆ. ನಿಮಗೆ ಗೊತ್ತಿರಬಹುದು, ಮುಂಬೈಯಲ್ಲಿ ಮೊದಲು ರಾತ್ರಿ ಶಾಲೆ ತೆಗೆದವರು ದಕ್ಷಿಣ ಕನ್ನಡದಿಂದ ಹೋದವರು. ದಕ್ಷಿಣ ಕನ್ನಡದಿಂದ ಹೋಗಿ ಮುಂಬೈಯಲ್ಲಿ ಹಗಲು ಕೆಲಸ ಮಾಡಿ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳ ಕೆಲಸ ಮಾಡಿ ಓದುವ ಹಂಬಲದಿಂದ ರಾತ್ರಿ ಶಾಲೆಯನ್ನು ಮೊದಲು ತೆರೆಯುತ್ತಾರೆ. ಇದು 20ನೇ ಶತಮಾನದ ಆರಂಭದಲ್ಲಿ. ಅಂದರೆ ಶಿಕ್ಷಣದ ಮಹತ್ವ ನಮಗೆ ಗೊತ್ತಾಗ್ಬೋದು. ಬಹುಶಃ 21ನೇ ಶತಮಾನದಲ್ಲಿರುವ ನಮಗೆಲ್ಲರಿಗೂ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಾಥಮಿಕ ಶಾಲೆಗಳನ್ನು ನೋಡಿದವರಿಗೆ ರೈಟ್ ಟು ಎಜುಕೇಷನ್ನಿನ ಪ್ರಯೋಜನ ಪಡೆದುಕೊಂಡವರಿಗೆ ಈ ಶಾಲೆಗಳಂದ್ರೆ ಏನು, ಶಿಕ್ಷಣ ಅಂದರೆ ಏನು, ಅದರ ಮಹತ್ವ ನಮಗೆ ಗೊತ್ತಾಗೋದಿಲ್ಲ. ಯಾಕಂತೇಳಿದ್ರೆ ನಮಗೆ ಅರಿಯದೇ ಅದು ಸಿಕ್ಕಿದೆ, ದೊರಕಿದೆ. ಆದರೆ ಒಂದು ಶಾಲೆ ಹೋಗಲಿಕ್ಕೆ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ನಡೆದು ಹೋಗಬೇಕು, ಕಾಡು ಹಾದಿಯ ಮಧ್ಯೆ ನಡೆದು ಹೋಗಬೇಕು, ಬಯಲುದಾರಿಗಳ ಮಧ್ಯೆ ನಡೆದು ಹೋಗಬೇಕು ಅನ್ನುವ ಒಂದು ಕಾಲಘಟ್ಟದಲ್ಲಿ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಅಂಬೇಡ್ಕರ್ ಜೀವನ ಚರಿತ್ರೆ ಓದುವಾಗ ನಿಮಗೆ ತಿಳಿದಿರ್ತದೆ, ಶಾಲೆಗೆ ಒಬ್ಬ ಅಸ್ಪೃಶ್ಯ ವಿದ್ಯಾರ್ಥಿ ಬರುವುದೇ ತಪ್ಪು, ಅವನು ಬರಬಾರ್ದು ಅನ್ನುವ ಒಂದು ಮಾನಸಿಕ ಅರಿವು ಸಾರ್ವತ್ರಿಕವಾಗಿದ್ದಾಗ ಸಮಾಜದ ಮೇಲ್ವರ್ಗದವರು ಕೆಳವರ್ಗದವರನ್ನು ದೂರನೇ ಇಟ್ಟಿರುವ ಒಂದು ಕಾಲದಲ್ಲಿ ಮೇಲ್ವರ್ಗದಲ್ಲಿ ಹುಟ್ಟಿ ಸಹ ಒಬ್ಬ ತನ್ನೆಲ್ಲ ಪೊರೆಗಳನ್ನು ಕಳಚಿಕೊಂಡು ಮನುಷ್ಯರು ನಾವೆಲ್ಲ ಒಂದೇ ಅನ್ನೋ ಒಂದು ಸಿದ್ಧಾಂತದಲ್ಲಿ ಅದನ್ನಕ್ಕೆ 100ಕ್ಕೆ 100 ನಂಬಿ ತನ್ನ ಜೀವನ ಅರ್ಪಿಸಿಕೊಂಡ ಒಂದು ಮಹಾನ್ ಚೇತನ ರಂಗರಾವ್ ಅವರದು. ಅವರ ಜನ್ಮ ಜಯಂತಿಯನ್ನು ನಾವಿವತ್ತು ವಿಶ್ವವಿದ್ಯಾನಿಲಯದಲ್ಲಿ ಸರಳವಾಗಿ ಆಚರಿಸಿದ್ದೇವೆ. ಕೇವಲ ಜಯಂತಿ ಆಚರಿಸುವುದು ಮಾತ್ರ ಅಲ್ಲ, ಆ ನಂಬಿಕೆಗಳನ್ನು ಮತ್ತು ಸಿದ್ಧಾಂತಗಳನ್ನು ಮತ್ತಷ್ಟು ಬಲಗೊಳಿಸುವಂಥದ್ದು ಮತ್ತು ಅಳವಡಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಧರ್ಮ ಆಗಬೇಕು ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಹುಟ್ಟಿದ ಸೂರ್ಯ ಮುಳುಗಲೇಬೇಕು, ಪ್ರತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಅಂತ್ಯವಾಗಲೇಬೇಕು ಎಂದು ಹೇಳುತ್ತಾ ಇದೀಗ ವಂದನಾರ್ಪಣೆ. ಡಾಕ್ಟರ್ ನರಸಿಂಹಯ್ಯ, ವಿಶೇಷ ಅಧಿಕಾರಿಗಳು, ಪರಿಶಿಷ್ಟ ಜಾತಿ ಪಂಗಡ ಘಟಕ, ಕುಲಸಚಿವರ ಕಚೇರಿ, ಮಂಗಳೂರು ವಿಶ್ವವಿದ್ಯಾನಿಲಯ. ಮಹಾತ್ಮ ಕುದ್ಮಲ್ ರಂಗರಾವ್ ಅವರ ಜನ್ಮ ಜಯಂತಿಯನ್ನು ಮಂಗಳೂರು ವಿಶ್ವವಿದ್ಯಾಲಯ ಪ್ರಪ್ರಥಮವಾಗಿ ಆಚರಿಸಲಿಕ್ಕೆ ಅನೇಕ ವ್ಯಕ್ತಿಗಳು ಕಾರಣೀಭೂತರಾಗಿದ್ದಾರೆ. ನಮಗೆ ಐಡಿಯಾಕ್ಕೇನು ದಿನಕ್ಕೊಂದು ಹೊಳೆಯುತ್ತದೆ. ಐಡಿಯಾ ಕೊಡುವವರು ಭಾಳಷ್ಟು ಮಂದಿ ಇರ್ತಾರೆ, ಆದರೆ ಕೊರತೆ ಇರೋದು ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ. ಇಂತಹ ಇಚ್ಛಾಶಕ್ತಿಯನ್ನು ಹೊಂದಿದಂತಹ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆಯಾಗಿ ಬಂದಂತಹ ಶ್ರೀ ರಘುರಾಜ್ ಕದ್ರಿಯವರು, ಇವರು ತಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಐಡಿಯಾವನ್ನು ಉತ್ತಮ ಆಲೋಚನೆಯನ್ನು ಸಿಂಡಿಕೇಟ್ ಸಭೆಯಲ್ಲಿ ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಅದನ್ನು ನಮ್ಮ ಗೌರವಾನ್ವಿತ ಕುಲಪತಿಗಳ ಗಮನಕ್ಕೆ ಮತ್ತು ಕುಲಸಚಿವರ ಮತ್ತು ಎಲ್ಲ ತನ್ನ ಸ್ನೇಹಿತ ಮಿತ್ರರಾದಂಥ ಸಿಂಡಿಕೇಟ್ ಸದಸ್ಯರನ್ನು ಒಪ್ಪಿಸುವಲ್ಲಿ ಯಶಸ್ವಿಯನ್ನು ಆಗಿದ್ದಾರೆ. ಅವರಿಗೆ ಈ ದಿನದ ಕಾರ್ಯಕ್ರಮದ ಪರವಾಗಿ ನಾನು ಪ್ರಪ್ರಥಮವಾಗಿ ಅಭಿನಂದನೆ ಮತ್ತು ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ವ್ಯಾಪ್ತಿಯಲ್ಲಿ ಕಾರ್ಯಗತ ಮಾಡಲಿಕ್ಕೆ ಒಂದು ಉತ್ತಮ ನಿರ್ಣಯವನ್ನು ಕೈಗೊಂಡು ಆದೇಶವನ್ನು ಹೊರಡಿಸುವುದರಲ್ಲಿ ತಮ್ಮ ಸಮರ್ಥ ನಾಯಕತ್ವವನ್ನು ತೋರಿಸಿದಂತಹ ನಮ್ಮ ಗೌರವಾನ್ವಿತ ಕುಲಪತಿಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಎಲ್ಲ ಆಡಳಿತಾತ್ಮಕ ನಿರ್ಣಯಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟು ಮತ್ತು ಈ ದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನು ಮತ್ತು ಮಹಾತ್ಮ ಕುದ್ಮಲ್ ರಂಗರವರ ಆದರ್ಶವನ್ನು ನಮ್ಮೆಲ್ಲರಿಗೆ ಅರ್ಥವಾಗುವ ರೀತಿಯಲ್ಲಿ ನುಡಿಗಳನ್ನು ತಾವು ನುಡಿದಿದ್ದೀರಿ ಸರ್.
ಈ ಕಾರ್ಯಕ್ರಮದಲ್ಲಿ ತಮ್ಮ ಅಧ್ಯಕ್ಷತೆಯನ್ನು ವಹಿಸಿ ನುಡಿಗಾಗಿ ನಾನು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು. ಅದೇ ರೀತಿ ತನ್ನ 84ನೇ ವಯಸ್ಸಿನಲ್ಲಿ ನಮ್ಮ ಈ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಅತಿಥಿಗಳಾಗಿ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದೀರಿ ಸರ್. ಶ್ರೀ ಡಿ ಅಣ್ಣರವರಿಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಬಹಳ ಆದರದಿಂದ ಮತ್ತು ಸಂತೋಷದಿಂದ ನಾವು ವಂದನೆಗಳನ್ನು ತಮಗೆ ತಲುಪಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆ ಸಹಕಾರ ನೀಡಿದಂಥ ಪ್ರೊಫೆಸರ್ ದೇವೇಂದ್ರಪ್ಪ ಎಚ್ ರವರು, ಕುಲಸಚಿವರು ಪರೀಕ್ಷಾಂಗ, ತಮಗೂ ಸಹ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಅಧ್ಯಾಪಕ ಮಿತ್ರ ಸಹೃದಯ ಮಿತ್ರರಿಗೂ ಮತ್ತು ಬೋಧಕೇತರ ಸಿಬ್ಬಂದಿಯವರಿಗೂ, ವಿದ್ಯಾರ್ಥಿಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಸಹ ನಾನು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ SCST ಘಟಕದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಿರೂಪಣೆ ಮಾಡಿದ್ದಂತಹ ಡಾಕ್ಟರ್ ಲವೀನಾ ಅವರು, ಸಹಾಯಕ ಪ್ರಾಧ್ಯಾಪಕರು ಜೀವನ ವಿಜ್ಞಾನ ವಿಭಾಗ, ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ವಿಡಿಯೋಗ್ರಫಿ ಮತ್ತು ಛಾಯಾಚಿತ್ರದ ಮೂಲಕ ಚಿತ್ರೀಕರಿಸಿದಂತಹ ಸ್ನೇಹಿತರು ಆದಂತಹ ಶ್ರೀ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಧ್ವನಿವರ್ಧಕಗಳನ್ನು ಒದಗಿಸಿ ವ್ಯವಸ್ಥೆಗೊಳಿಸಿದಂಥ ಕಾರ್ಯಕಾರಿ ಅಭಿಯಂತರ ವಿಭಾಗದ ಸಿಬ್ಬಂದಿಯವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ SCST ಘಟಕದ ಸಿಬ್ಬಂದಿಯವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮತ್ತು ನಮಗೆ ಸಿಬ್ಬಂದಿ ಅಟೆಂಡರ್ ಮೇಲ್ ಸಿಬ್ಬಂದಿ ಇಲ್ಲ, ಈ ಎಲ್ಲ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸಲಿಕ್ಕೆ ನಮ್ಮ ಚಂದ್ರು ಮತ್ತು ಮಿಲ್ಟನ್ ಅವರು ಈ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳ್ಳಲಿಕ್ಕೆ ಸಹಾಯ ಮಾಡಿದ್ದಾರೆ, ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.